ಬೆಂಗಳೂರಲ್ಲಿ ಮಳೆ, ಆರ್ಭಟಕ್ಕೆ ರಾಜಕಾಲುವೆ ತಡೆಗೋಡೆ ಕುಸಿತವಾಗಿದೆ. ನಾಗರಭಾವಿ ಮಲ್ಲತ್ತಳ್ಳಿಯ ಕದಂಬ ಲೇಔಟ್ನಲ್ಲಿ ಮಳೆ ಆರ್ಭಟ ಮುಂದೆ. ಬಿಸಿಲ ಬೇಗೆಯಲ್ಲಿ ಬಸಬಳಿದಿದ್ದ ಜನ ಇವತ್ತು ಮಳೆರಾಯ ಕರುಣೆ ತೋರಿದ್ದಾನೆ, ಕೃಪೆ ತೋರಿದ್ದಾನೆ ಅಂತ ಹೇಳಿ ಖುಷಿಯಿಂದ ಸ್ವಾಗತ ಮಾಡ್ಕೊಂಡಿದ್ದಾನೆ ಮುಂಗಾರು ಮಳೆಯ ಮೊದಲ ಮಳೆಯನ್ನ. ಆದರೆ ಮಳೆಯ ನೀರಿನ ರಭಸಕ್ಕೆ ಕದಂಬ ಲೇಔಟ್ನಲ್ಲಿ ತಡೆಗೋಡೆಗಳು ಕುಸಿತವಾಗಿದ್ದಾವೆ. ವಿಧಾನಸೌಧ, ಶೇಷಾದ್ರಿಪುರಂ, ಮಲ್ಲೇಶ್ವರಂ, ಶಿವಾನಂದ ಸರ್ಕಲ್, ವಿಜಯನಗರ, HSR ಲೇಔಟ್, ಮೆಜೆಸ್ಟಿಕ್ ಸೇರಿದಂತೆ ಹಲವು ಕಡೆ ಮಳೆ ಬಂದಿದೆ. ಇನ್ನು ಕೇವಲ ಬೆಂಗಳೂರು ನಗರ ಮಾತ್ರವಲ್ಲ, ಬೆಂಗಳೂರು ಸುತ್ತಮುತ್ತಲಿನ ಅಂದರೆ ಬೆಂಗಳೂರು ಗ್ರಾಮಾಂತರ ಪ್ರದೇಶದಲ್ಲೂ ಕೂಡ ಮಳೆಯಾಗಿದೆ. ಹೊಸಕೋಟೆ ನಗರ ಸೇರಿದಂತೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಧಾರಾಕಾರ ಮಳೆಯಾಗಿದೆ. ಹೊಸಕೋಟೆಯಲ್ಲಿ ಬಿರುಗಾಳಿ ಮಳೆಗೆ ವಾಹನ ಸವಾರರು ಕೊಂಚ ಪರದಾಟವನ್ನು ಅನುಭವಿಸಿದ್ದಾರೆ. ಇದ್ದೀರಿ, ಇದು ಬೆಂಗಳೂರಿನ ಮಳೆಯ ದೃಶ್ಯಾವಳಿಗಳು. ಬೆಂಗಳೂರಲ್ಲಿ ಮಳೆ ಬಂದಿರುವ ಪರಿಣಾಮ ಹಲವು ಕಡೆ ತಂಪಾಗಿದೆ. ಯಾಕೆಂದರೆ ಬೆಂಗಳೂರು ಅಂತ ಬೆಂಗಳೂರಿನಲ್ಲಿ ಹೇಳಿ ಕೇಳಿ ಬೆಂಗಳೂರನ್ನು ಗಾರ್ಡನ್ ಸಿಟಿ ಅಂತ ಕರೀತಾರೆ, ಬೆಂಗಳೂರನ್ನು ITBT ಸಿಟಿ ಅಂತ ಕರೀತಾರೆ. ಬೆಂಗಳೂರು ಒಂಥರ ವೆದರ್ ಇದೆಯಲ್ಲ, ಬಹಳ ಸೂಪರ್ ಆಗಿರುತ್ತೆ ವೆದರು ಅಂತ ಕರೀತಾರೆ. ಆದರೆ ಇಂಥ ಬೆಂಗಳೂರಿನಲ್ಲೂ ಈ ಬಾರಿಯ ತಾಪಮಾನ ನಿಜಕ್ಕೂ ಕೂಡ ಕಂಗೆಡಿಸಿತ್ತು. 40 ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ದಾಖಲಾಗಿತ್ತು. ಅದರಿಂದ ಬಿಸಿಲಿನ ಬೇಗೆಗೆ ಅಲ್ಲಿನ ಜನ ತತ್ತರಿಸಿ ಹೋಗಿದ್ದರು. ಮನೆಯಿಂದ ಆಚೆ ಬರಲಿಕ್ಕೂ ಕೂಡ ಯೋಚನೆ ಮಾಡುವಂಥ ಸ್ಥಿತಿ ನಿರ್ಮಾಣವಾಗಿತ್ತು ಬೆಂಗಳೂರಿನಲ್ಲಿ. ಕಳೆದ 3-4 ತಿಂಗಳ ನಂತರದಲ್ಲಿ ಬೆಂಗಳೂರಿನಲ್ಲಿ ಮತ್ತೆ ಮಳೆರಾಯ ಪ್ರತ್ಯಕ್ಷವಾಗಿದ್ದಾನೆ. ಹೀಗಾಗಿ ಕಾದು ಕಬ್ಬಿಣದಂತಾಗಿದ್ದಂಥ ಭೂಮಿಯೂ ಕೂಡ ತಂಪಾಗಿದೆ. ಹಲವು ಕಡೆ ಮಳೆಯ ಕೆಲವಷ್ಟು ಅವಾಂತರಗಳು ಕೂಡ ನಡೆದಿದೆ. ನಾಗರಭಾವಿಯಲ್ಲಿ ಒಂದು ತಡೆಗೋಡೆ ಕುಸಿತವಾಗಿರುವ ಪರಿಣಾಮ ನೀರು ಹರಿದುಕೊಂಡು ಹೋಗಿದೆ. ಇದು ಕದಂಬ ಲೇಔಟ್ನಲ್ಲಿ ನಡೆದಿರುವಂಥ ಘಟನೆ. ಇದು ತಡೆಗೋಡೆ ಈ ಮಳೆಯ ರಭಸಕ್ಕೆ ತೆರವಾಗಿದೆ, ಅಂದರೆ ಕಿತ್ಕೊಂಡು ಹೋಗಿದೆ. ಈ ಸಂದರ್ಭದಲ್ಲಿ ಅಲ್ಲಿನ ನೀರು ಬೇರೆ ಬೇರೆ ಪ್ರದೇಶಗಳಿಗೆ ನುಗ್ಗಿದೆ. ಇದರಿಂದ ಕೆಲವಷ್ಟು ಅವಾಂತರಗಳು ಸಂಭವಿಸಿದ್ದಾವೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಈ ತಡೆಗೋಡೆ ಹೀಗೆ ಕುಸಿತವಾಗಿದೆ. ಕಾರಣ ಅಲ್ಲಿದ್ದಂಥ ತ್ಯಾಜ್ಯ ವಸ್ತುಗಳೆಲ್ಲವೂ ಕೂಡ ಮೂರಿಗೆ ಸೇರಿದೆ. ಬೇರೆ ಬೇರೆ ಪ್ರದೇಶಗಳಲ್ಲೂ ಕೂಡ ಇದು ಹರಿದು ಹೋಗಿದೆ. ಈ ಕಾರಣದಿಂದಾಗಿ ಅಲ್ಲಿನ ಜನ ಕೊಂಚ ಕಾಲ ಒಂದು ರೀತಿಯ ಕಷ್ಟವನ್ನು ಕೂಡ ಎದುರಿಸುವ ರೀತಿಯಲ್ಲಿ ಆಗಿದೆ. ಸದ್ಯಕ್ಕೆ ಮಳೆ ಸ್ಥಗಿತವಾಗಿದೆ. ಆದರೆ ಇಡೀ ಬೆಂಗಳೂರಿಗೆ ಬೆಂಗಳೂರೇ ಒಂದು ರೀತಿ ತಂಪಾದ ವಾತಾವರಣವಂತು ಕಾಣಿಸ್ತಾ ಇದೆ. ಬೆಂಗಳೂರು ನಗರದಾದ್ಯಂತ ಮಳೆಯಾಗಿದೆ. ಮಳೆಯ ಅತ್ಯಂತ ಖುಷಿಯ ಸಂದರ್ಭದ ಮಧ್ಯೆ ಕೆಲವಷ್ಟು ಅವಾಂತರಗಳು ಕೂಡ ನಡೆದಿದೆ. ಧಗಧಗನೆ ಸುಡು ಬಿಸಿಲಿನಿಂದ ಸಾಕಷ್ಟು ರೀತಿಯ ಪರಿತಪಿಸುತ್ತಿದ್ದಂಥ ಜನ ಮಳೆಯ ಮಳೆರಾಯನ ಹನಿಯ ಸಿಂಚನೆಗಳಿಂದಾದ ಒಂದು ರೀತಿ ಮುದ ನೀಡುವಂಥ ಸಂದರ್ಭ ಇದು. ಪ್ರತಿಯೊಂದು ಕಾದು ಕೆಬ್ಬಣದಂತಾಗಿತ್ತು, ಕಬ್ಬಿಣದಂತಾಗಿತ್ತು. ಹೀಗಾಗಿ ಮಳೆ ಸುರಿದ ಪರಿಣಾಮ ಮಳೆ ಖುಷಿಯನ್ನು ತಂದಿದೆ, ಸಂತಸವನ್ನು ತಂದಿದೆ. ಬೆಂಗಳೂರಿನ ಜನ, ಸಿಲಿಕಾನ್ ಸಿಟಿಯ ಜನ ಖುಷಿಯಾಗಿದ್ದಾರೆ. ಈ ಖುಷಿಯ ನಡುವೆ ಕೆಲವಷ್ಟು ಅಲ್ಲಿ ಇಲ್ಲಿ ದುರ್ಘಟನೆಗಳು ಕೂಡ ಸಂಭವಿಸಿದೆ. ಅದು ಕೂಡ ವರದಿಯಾಗ್ತಾ ಇದೆ. ಯಾಕೆಂದರೆ ಇವತ್ತು ಬೆಂಗಳೂರಿನಲ್ಲಿ ಸುರಿದಿರುವಂಥ ಮಳೆ ಇದೆಯಲ್ಲ, ಭದ್ರತೆ ಮಳೆ ಇದೆ, ಧಾರಾಕಾರವಾಗಿ ಸುರಿದಂಥ ಮಳೆ, ಅದು ಒಂದೂವರೆ ಗಂಟೆಗೂ ಹೆಚ್ಚು ಕಾಲ ಸುರಿದ ಮಳೆಯಿಂದಾಗಿ ಎಲ್ಲೆಡೆಯೂ ಕೂಡ ನೀರು ತುಂಬಿಕೊಂಡಿದೆ. ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ಕೆಲ ಫ್ಲೈಓವರ್ಗಳ ಕೆಳಗೆ ನೀರು ಜಮಾವಣೆಯಾಗಿತ್ತು. ಕೆಲ ತಗ್ಗು ಪ್ರದೇಶಗಳಲ್ಲಿ ನೀರು ನಿಂತ್ಕೊಂಡಿತ್ತು. ಇನ್ನೊಂದು ಕಡೆ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ, ರಾಜಕಾಲುವೆ ತಡೆಗೋಡೆ ಕುಸಿತವಾಗಿರುವ ಪರಿಣಾಮ ರಾಜ ಕಾಲುವೆಯಲ್ಲಿದ್ದಂಥ ಕಲುಷಿತ ನೀರೆಲ್ಲವೂ ಕೂಡ ಬೇರೆ ಬೇರೆ ಪ್ರದೇಶಗಳಿಗೆ, ತಗ್ಗು ಪ್ರದೇಶಗಳಿಗೆ ಹರಿದು ಹೋಗಿದೆ.
ಇನ್ನು ಕೆಲ ತಗ್ಗು ಪ್ರದೇಶಗಳಿಗೆ ನೀರು ಕೂಡ ನುಗ್ಗಿರುವ ಪರಿಣಾಮ ನೋಡಿದ್ದೀರಿ. ಬೆಂಗಳೂರಲ್ಲಿ ಮಳೆ ಯಾವ ಹಂತಕ್ಕೆ ಬಂದರೆ ಒಳ್ಳೆಯದು ಅಷ್ಟು ಬಂದರೆ ಮಾತ್ರ ಒಳ್ಳೆಯದು. ಬೆಂಗಳೂರು ಹೆಚ್ಚಿನ ಮಳೆಯನ್ನು ತಡೆದುಕೊಳ್ಳೋದಿಲ್ಲ. ಹೆಚ್ಚಿನ ಮಳೆ ಬಂದರೆ ಬೆಂಗಳೂರು ಒಂದು ರೀತಿ ಮುಳುಗಿ ಹೋಗಿರುವಂಥ ನಗರದ ರೀತಿಯಲ್ಲಿ ಕಾಣಿಸುತ್ತೆ, ಒಂದು ರೀತಿ ಸ್ವಿಮ್ಮಿಂಗ್ ಫೂಲ್ ಥರ ಕಾಣಿಸುತ್ತೆ. ರಸ್ತೆಗಳಲ್ಲಿ ಪ್ರತಿ ರಸ್ತೆಗಳಲ್ಲೂ ಕೂಡ ನೀರು ತುಂಬಿಕೊಳ್ಳುತ್ತೆ. ಕಾರಣ ಇಷ್ಟೇ, ಕೆರೆಗಳನ್ನು ಖಾಲಿ ಮಾಡಿ ಕೆರೆಯ ಅಂಗಳದಲ್ಲಿ ಮುಗಿಲೆತ್ತರದ ಅಪಾರ್ಟ್ಮೆಂಟ್ಗಳನ್ನು ಕಟ್ಕೊಂಡಿದ್ದಾರೆ. ಹೀಗಾಗಿ ಮಳೆಯ ನೀರು ಹೋಗಲಿಕ್ಕೆ ಎಲ್ಲೂ ಜಾಗ ಸಿಗೋದಿಲ್ಲ. ಆ ಕೆರೆಯನ್ನೇ ಹುಡ್ಕೊಂಡು ಹೋಗಬೇಕಾಗುತ್ತೆ. ಆದರೆ ಆ ಕೆರೆಯ ಜಾಗದಲ್ಲಿ ಇವತ್ತು ಅಪಾರ್ಟ್ಮೆಂಟ್ಗಳಿದ್ದಾವೆ. ಸೊ ಹೀಗಾಗಿ ಕೆಲ ಅವಾಂತರಗಳು ಮುಂದುವರಿಯುತ್ತವೆ. ಮಳೆಯ ನೀರಿನ ನಿರ್ವಹಣೆ ಬಗ್ಗೆಯೂ ಕೂಡ ನಾವು ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಸನ್ಮಾನ ಪೂಜೆಗೆ ಮೈ ಬಂದಿದ್ದು